ನಮಸ್ಕಾರ ಸಿನಿಮಾ ಗ್ಯಾರೇಜ್ಗೆ ಸ್ವಾಗತ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಭಾರತದಿಂದ 95ನೇ ಅಕಾಡೆಮಿ ಅವಾರ್ಡ್ಸ್ಗೆ ನಾಮಾಂಕಿತಗೊಂಡಿರೋ ಗುಜರಾತಿ ಸಿನಿಮಾ ಚೆಲ್ಲೋ ಶೋ ಇದರ ಇಂಗ್ಲಿಷ್ ತರ್ಜುಮೆ ದ ಲಾಸ್ಟ್ ಫಿಲಮ್ ಶೋ ದ ಲಾಸ್ಟ್ ಫಿಲಮ್ ಶೋ ಕಮ್ಮಿಂಗ್ ಏಜ್ ಡ್ರಾಮಾ ಜಾನರ್ನ ಸಿನಿಮಾ ಈ ಸಿನಿಮಾದ ನಿರ್ದೇಶಕರು ಪ್ಯಾನ್ ನಳಿನ್ ಗ್ರಾಮೀಣ ಭಾರತದ ಪುಟ್ಟ ಬಾಲಕನ ಸಿನಿಮಾ ಕುತೂಹಲ ಮತ್ತು ಕನಸುಗಳನ್ನು ಮೂಡಿಸುವ ಉತ್ಸಾಹದ ಕತೆ ದ ಲಾಸ್ಟ್ ಫಿಲಮ್ ಶೋ ಸಮಯ 9 ವರ್ಷದ ಬಾಲಕ ರೈಲ್ವೆ ಜಂಕ್ಷನ್ನಲ್ಲಿ ಒಂದು ಸಣ್ಣ ಟೀ ಅಂಗಡಿ ಇಟ್ಟಿದ್ದ ತಂದೆಗೆ ಶಾಲೆಗೆ ಹೋಗೋ ಮುನ್ನ ಹೋಗಿ ಬರುವ ರೈಲು ಪ್ರಯಾಣಿಕರಿಗೆ ಟೀ ಮಾರಿ ತಂದೆಗೆ ಸಹಾಯಕನಾಗಿರ್ತಾನೆ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿರೋ ಸಮಯಕ್ಕೆ ಅವನ ತಂದೆ ಸಿನಿಮಾ ಎಂಬುದು ನಮ್ಮ ಸಮುದಾಯಕ್ಕೆ ವಿರೋಧ ಆದರೂ ಕಾಳಿಮಾತೆಯ ಸಿನಿಮಾ ತೋರಿಸೋದಾಗಿ ಟೌನ್ನಲ್ಲಿದ್ದ ಗ್ಯಾಲಕ್ಸಿ ಚಿತ್ರಮಂದಿರಕ್ಕೆ ಕರೆದುಕೊಂಡು ಬರ್ತಾನೆ ಸಮಯಕ್ಕೆ ಕತ್ತಲಲ್ಲಿ ಕನಸುಗಳನ್ನು ಮಾರುತ್ತಿರೋ ಬೆಳಕು ಬೆಳಕಿನಿಂದ ಮೂಡುತ್ತಿರೋ ಚಿತ್ರಕ್ಕೆ ಮೇಲೆ ಕುತೂಹಲ ಹೆಚ್ಚಾಗುತ್ತದೆ ಸಿನಿಮಾ ನೋಡಿ ಹೊರಬಂದ ಮೇಲೆ ಬೆಂಕಿ ಪೊಟ್ಟಣಗಳನ್ನು ಆಯ್ದು ಅದರ ಮೇಲಿರೋ ಚಿತ್ರಗಳ ಅನುಗುಣವಾಗಿ ಸ್ನೇಹಿತರಿಗೆ ಕಥೆಯನ್ನು ಹೇಳೋಕ್ಕೆ ಶುರು ಮಾಡ್ತಾನೆ ಸಿನಿಮಾ ನೋಡುವ ಹುಚ್ಚು ಶಾಲೆಗಿಂತ ಗ್ಯಾಲಕ್ಸಿ ಥಿಯೇಟರ್ಗೆ ಹೆಚ್ಚು ಅಟೆಂಡೆನ್ಸ್ ಹಾಕುತ್ತಿರ್ತಾನೆ ಸಮಯ ಮೊದಮೊದಲು ಥಿಯೇಟರ್ನಿಂದ ಹೊರದಬ್ಬಲ್ಪಟ್ಟ ಸಮಯ ಥಿಯೇಟರ್ನ ಪ್ರೊಜೆಕ್ಷನಿಸ್ಟ್ ಫಾಜಿಲ್ ಜೊತೆ ಊಟದ ಒಪ್ಪಂದಕ್ಕೆ ಬಂದು ಪ್ರೊಜೆಕ್ಷನ್ ರೂಮ್ನಲ್ಲಿ ಸಿನಿಮಾ ನೋಡುವ ಅವಕಾಶ ಪಡೆದುಕೊಳ್ತಾನೆ ಇದು ಬರೀ ಸಿನಿಮಾ ಕುರಿತಾದ ಸಿನಿಮಾವಲ್ಲ ಸೌರಾಷ್ಟ್ರದ ವಿವಿಧ ಖಾದ್ಯಗಳ ಅನಾವರಣದ ಸಿನಿಮಾವೂ ಹೌದು ಖಾದ್ಯಗಳ ತಯಾರಿಕೆ ಮತ್ತು ದ ಲಾಸ್ಟ್ ಫಿಲಮ್ ಶೋ ರೂಟೆಡ್ ಸ್ಟೋರಿಯಾಗಿ ಸೌರಾಷ್ಟ್ರದ ಜನ ಮತ್ತು ಅವರ ಫುಡ್ ಕಲ್ಚರ್ನ ಚಿತ್ರಿಸಿರೋದು ಅದ್ಭುತವಾಗಿದೆ ಥಿಯೇಟರ್ ಪ್ರೊಜೆಕ್ಷನ್ನ ನಿರ್ವಾಹಕ ಫಜಲ್ ಸಮಯನ ತಾಯಿ ಕಳಿಸೋ ಊಟದ ರುಚಿಯಲ್ಲಿ ತಲ್ಲೀನನಾದರೆ ಸಮಯ ಸಿನಿಮಾ ನೋಡೋ ಕುತೂಹಲದಲ್ಲಿ ತಲ್ಲೀನನಾಗ್ತಾನೆ ಆ ತಲ್ಲೀನತೆ ತನ್ನ ಊರಿನಲ್ಲೇ ಸ್ನೇಹಿತರ ಜೊತೆಗೂಡಿ ಒಂದು ಪ್ರೊಜೆಕ್ಷನ್ ಮಷಿನ್ ತಯಾರಿಸುವ ಹಂತಕ್ಕೆ ತಲುಪಿ ಹತ್ತಿರದ ಸ್ಕ್ರ್ಯಾಪ್ ಅಂಗಡಿಗೆ ತೆರಳಿ ಮಷಿನ್ಗೆ ಬೇಕಾದ ವಸ್ತುಗಳನ್ನು ಆಯ್ದು ತಂದು ಪ್ರೊಜೆಕ್ಷನ್ನ ತಯಾರಿಸ್ತಾರೆ ಸಿನಿಮಾ ರೀಲ್ಗಳನ್ನು ಕದ್ದು ಪಾಳುಬಿದ್ದ ಭೂತದ ಸ್ಟೇಷನ್ ಎಂದೇ ಕರೆಸಿಕೊಳ್ಳುವ ಒಂದು ನಿಷೇಧಿತ ರೈಲ್ವೆ ಸ್ಟೇಷನ್ನಲ್ಲಿ ಸಿನಿಮಾದ ಪ್ರೊಜೆಕ್ಷನ್ ತಯಾರು ಮಾಡ್ತಾರೆ ಪ್ರೊಜೆಕ್ಷನ್ನ ಸೃಷ್ಟಿ ಮಾಡೋಕ್ಕೆ ಬಳಸಿರೋ ಮಾಂಟಾಜ್ ಸೀನ್ ರೋಚಕತೆಯ ಅನುಭವವನ್ನು ಮೂಡಿಸುತ್ತದೆ ಪುಟ್ಟ ಊರಿನ ಮಕ್ಕಳ ಸಿನಿಮಾ ಕನಸು ಎಷ್ಟರ ಮಟ್ಟಿಗೆ ಇರಬಹುದೆಂದು ಊಹೆಗೂ ನಿಲುಕಲಾರದಂಥದ್ದು ಸಿನಿಮಾ ಈಸ್ ಎ ಮ್ಯಾರೇಜ್ ಆಫ್ ಸೌಂಡ್ ಅಂಡ್ ವಿಜುವಲ್ ಸಮಯ ಮತ್ತು ಸ್ನೇಹಿತರಿಗೆ ಬಿಳಿ ಪರದೆಯ ಮೇಲೆ ಬೆಳಕು ಮೂಡಿಸೋದು ಗೊತ್ತು ಆದರೆ ಶಬ್ದ ಸೃಷ್ಟಿ ಮಾಡೋದು ಹೇಗೆ ಎಂಬುದು ಬೇಸರ ಮೂಡುತ್ತದೆ ಕಳುವಾದ ಸಿನಿಮಾ ರೀಲ್ಗಳ ವಿಚಾರಣೆಗೆ ಬಂದ ಪೊಲೀಸ್ ಕೈಗೆ ಸಮಯ ಸಿಕ್ಕಿಬೀಳ್ತಾನೆ ಅಲ್ಲಿಂದ ರಿಮ್ಯಾಂಡ್ ಹೋಮ್ಗೆ ಬಂದ ಆತ ತನ್ನ ಶಿಕ್ಷೆಯ ಅವಧಿ ಮುಗಿಯೋ ಅಷ್ಟರಲ್ಲಿ ಸಿನಿಮಾಗೆ ಹೇಗೆ ಶಬ್ದಗ್ರಹಣ ತಯಾರು ಮಾಡೋದನ್ನು ಕಲಿತು ಬಂದಿರ್ತಾನೆ ರಿಮ್ಯಾಂಡ್ ಹೋಮ್ನಿಂದ ಬಂದ ನಂತರ ತನ್ನ ಸ್ನೇಹಿತರು ಸ್ಟೇಷನ್ ಮಾಸ್ಟರ್ ಹಾಗೂ ತಾಯಿಗೆ ಮತ್ತದೇ ಪಾಳುಬಿದ್ದ ನಿಷೇಧಿತ ರೈಲ್ವೆ ಸ್ಟೇಷನ್ನಲ್ಲಿ ಶಬ್ದ ಸಹಿತ ಸಿನಿಮಾ ಅನಾವರಣ ಮಾಡ್ತಾನೆ ಫಜಲ್ನಿಂದ ಬಂದ ದೂರವಾಣಿ ಕರೆ ಗ್ಯಾಲಕ್ಸಿ ಥಿಯೇಟರ್ಗೆ ಹೋಗುವಂತೆ ಮಾಡುತ್ತದೆ ಸಮಯ ಮತ್ತು ಸ್ನೇಹಿತರನ್ನು ಆದರೆ ಅಲ್ಲಿ ಸಮಯಕ್ಕೆ ಬೇಸರವಾಗೋದು ಫಜಲ್ನ ನೋಡಿ ಅಲ್ಲ ಸೆಲ್ಯುಲಾಯ್ಡ್ನಿಂದ ಡಿಜಿಟಲ್ ಪ್ರೊಜೆಕ್ಷನ್ಗೆ ನವೀಕರಣಗೊಂಡಿರೋ ಥಿಯೇಟರ್ನ ನೋಡಿ ತಾನು ನಕ್ಕು ನಲಿದು ಆನಂದಿಸಿದ ಸಿನಿಮಾದ ರೀಲ್ಗಳು ಡಬ್ಬ ಸೇರಿದಾಗ ಪ್ರೊಜೆಕ್ಷನ್ ಉಪಕರಣವನ್ನು ಕರುಣಾಜನಕವಾಗಿ ಲಾರಿಗೆ ತುಂಬಿದಾಗ ದ ಲಾಸ್ಟ್ ಫಿಲಮ್ ಶೋ ಸಾಮಾನ್ಯ ಹುಡುಗನ ಅಸಾಮಾನ್ಯ ಸಿನಿಮಾ ಕನಸಿನ ಕತೆ ಕ್ಷಣಕ್ಷಣಕ್ಕೂ ಬದಲಾವಣೆ ಆಗ್ತಿರೋ ಜಗತ್ತು ಮತ್ತು ತಂತ್ರಜ್ಞಾನ ಹೇಗೆ ಒಬ್ಬ ಸಾಮಾನ್ಯ ಹುಡುಗನ ಬದುಕಿನ ಮೇಲೆ ಪರಿಣಾಮ ಬೀರಿತು ಮತ್ತು ಡಿಜಿಟಲ್ ಪ್ರೊಜೆಕ್ಷನ್ ಸಾಂಪ್ರದಾಯಿಕ ರೀಲ್ ಸಿನಿಮಾದ ಅವನತಿಗೆ ಕಾರಣವಾಯಿತು ಅನ್ನೋದನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ ನಿರ್ದೇಶಕ ಪ್ಯಾನ್ ನಳಿನ್ ಈ ಸಿನಿಮಾಕ್ಕೂ ಮತ್ತು 1988ರಲ್ಲಿ ಬಿಡುಗಡೆಯಾದಂತಹ ಇಟಾಲಿಯನ್ನ ಸಿನಿಮಾ ಪ್ಯಾರಡೈಸೋ ಸಿನಿಮಾಕ್ಕೂ ಸಾಮ್ಯತೆ ಇದೆಯಾದರೂ ದ ಲಾಸ್ಟ್ ಫಿಲಮ್ ಶೋ ತನ್ನ ಕಥಾವಸ್ತು ಮತ್ತು ಸಣ್ಣ ಹುಡುಗನ ಕನಸಿನ ಸಿನಿಮಾವಾಗಿ ನಿಂತಿದೆ ದ ಲಾಸ್ಟ್ ಫಿಲಮ್ ಶೋ 95ನೇ ಅಕಾಡೆಮಿ ಅವಾರ್ಡ್ಸ್ ಆಸ್ಕರ್ಗೆ ಡಿಸೆಂಬರ್ನಲ್ಲಿ ಪ್ರಕಟವಾಗೋ ಟಾಪ್ 15 ಲಿಸ್ಟ್ನಲ್ಲಿ ಇಂಟರ್ನ್ಯಾಷನಲ್ ಕ್ಯಾಟಗರಿಯಲ್ಲಿ ಸ್ಥಾನ ಪಡೆದುಕೊಂಡಿದೆ ಈ ಸಿನಿಮಾ ಇಂಟರ್ನ್ಯಾಷನಲ್ ಕ್ಯಾಟಗರಿಯಲ್ಲಿ ಟಾಪ್ 5ನಲ್ಲಿ ನಿಂತು ಭಾರತದ ಆಸ್ಕರ್ ಕನಸನ್ನು ನನಸು ಮಾಡುತ್ತದ ಕಾದು ನೋಡೋಣ ದ ಲಾಸ್ಟ್ ಫಿಲಮ್ ಶೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮತ್ತಷ್ಟು ಸಿನಿಮಾ ಎಕ್ಸ್ಪ್ಲೇನರ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು